वेलकम टू गायत्री सिंपल रेसिपीज इवत्तु कडले बेले होपट्टु बिगिनर्स के सुलभवागि अर्थवागुव हागे हेगे माडोदु अंत तोरिसिकोड्ता इदीनि अदक्के बेकागुव सामग्रिगळु मैदा हिट्टु चिरोटि रवे टर्मरिक पौडर नीरु मत्ते एण्णे इदु हिट्टन्न कलसिट्कोळ्ळक्के मत्ते हूरणक्के कडले बेले बेल्ल एलक्कि पौडर इदिष्टिद्रे हूरण रेडि आगुत्ते ಇಲ್ಲಿ ನಾವು ಎಷ್ಟು ಒಬ್ಬಟ್ಟು ಮಾಡ್ತೀವೋ ಅದಕ್ಕೆ ತಕ್ಕ ಹಾಗೆ ನೀವು ಮೈದಾ ಹಿಟ್ಟು ಮತ್ತು ಕಡಲೆಬೇಳೆಗಳನ್ನು ತಗೊಳ್ಳಿ. ಇಷ್ಟೇ ಗ್ರಾಮ್ ಅಷ್ಟೇ ಗ್ರಾಮ್ ಅಂತ ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ಮೈದಾ ಹಿಟ್ಟನ್ನು ಸೊ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಆ್ಯಡ್ ಮಾಡಿಕೊಂಡು ನಂತರ 2-3 ಚಮಚ ಜೀರೋಟಿ ರವನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಿಧಾನಕ್ಕೆ ಒಬ್ಬಟ್ಟಿಗೆ ಮೈದಾ ಹಿಟ್ಟಿನ ಮಿಶ್ರಣವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೆನಪಿರಲಿ, ನೀರನ್ನು ಸ್ಟಾರ್ಟಿಂಗ್ಗೆ ಜಾಸ್ತಿ ಹಾಕೊಂಡ್ಬಿಡಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕುವಂತ ಹಿಟ್ಟನ್ನು ಕಲಸಿಟ್ಕೊಬೇಕಾಗುತ್ತೆ. ಇಲ್ಲಿ ಹಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಇರಬಾರ್ದು, ಅದಕ್ಕಿಂತ ತೆಳ್ಳಗಿರಬೇಕು. ಸೊ ಈ ಹಿಟ್ಟನ್ನು ಕಲಸಬೇಕಾದ್ರೆ ಪೇಷನ್ಸ್ ತುಂಬಾ ಅಗತ್ಯ. ಚೆನ್ನಾಗಿ ನಾದಿ ಹಿಟ್ಟನ್ನು ಕಲಸಿಟ್ಕೊಬೇಕಾಗಿರುತ್ತೆ, ಆವಾಗಲೇ ಒಬ್ಬಟ್ಟು ಸಾಫ್ಟಾಗಿ ಟೇಸ್ಟಿಯಾಗಿ ಬರೋದು. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಪೇಷನ್ಸಿಂದ ಹಿಟ್ಟನ್ನು ಕಲಸಿಟ್ಕೊಳ್ಳಿ. ಈ ಮೈದಾ ಹಿಟ್ಟಿನ ಮಿಶ್ರಣ ಕಡಲೆಬೇಳೆ ಹೂರಣ ರೆಡಿಯಾದರೆ ಒಬ್ಬಟ್ಟು ರೆಡಿಯಾಗೇ ಬಿಡುತ್ತೆ. ಸೊ ದೊಡ್ಡ ಕೆಲಸ ಅನ್ಕೊತೀವಿ, ಆ್ಯಕ್ಚುಲಿ ದೊಡ್ಡ ಕೆಲಸನೇ ಅಲ್ಲ, ನಾವು ಚಪಾತಿ ಪರಾಟಗಳು ಮಾಡ್ಕೊತೀವಿ ಅದರಷ್ಟೇ ಕೆಲಸ ಹಿಡಿಯುತ್ತೆ. ಈ ಮೈದಾ ಹಿಟ್ಟಿನ ಮಿಶ್ರಣ ರೆಡಿ ಮಾಡ್ಕೊಳ್ಳೋಕೆ ನೀವು ಪೂರ್ತಿ ಮೈದಾ ಹಿಟ್ಟನ್ನೇ ಹಾಕ್ಕೊಬೋದು, ಇಲ್ಲಾಂದರೆ ಪೂರ್ತಿ ಚಿರೋಟಿ ರವನ ಹಾಕ್ಕೊಬೋದು. ಇಲ್ಲಿ ನಾನು ಮೈದಾ ಹಿಟ್ಟಿನ ಜೊತೆಗೆ ಸ್ವಲ್ಪ ಚಿರೋಟಿ ರವನ ಆ್ಯಡ್ ಮಾಡಿಕೊಂಡು ಕಲಸಿಟ್ಕೊತಾ ಇದ್ದೀನಿ. ಸೊ ಚೆನ್ನಾಗಿ ನಾದಿ ಕಲಸಿಟ್ಟಾದ್ಮೇಲೆ 10-15 ನಿಮಿಷ ಅದನ್ನ ಪಕ್ಕಕ್ಕೆ ಇಟ್ಟಿಟ್ಬಿಡಿ. ನೆಕ್ಸ್ಟು ನಾನು ಅರ್ಧ ಗಂಟೆ ವಾಶ್ ಮಾಡಿ ನೆನೆಸಿ ಇಟ್ಕೊಂಡಿರೋಂತಹ ಕಡಲೆಬೇಳೆನ ಸೊ ಇವಾಗ ಬೇಯಿಸ್ಕೊತಾ ಇದ್ದೀನಿ. ಸೊ ಕಡಲೆಬೇಳೆನ ಬೇಯಿಸ್ಕೊಳ್ಳೋದಕ್ಕಿಂತ ಮುಂಚೆ ಅದನ್ನು ವಾಶ್ ಮಾಡಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿರ್ತೀನಿ. ನೆಕ್ಸ್ಟ್ ಆ ಕಡಲೆಬೇಳೆನ ಪ್ಯಾನಿಗೆ ಆ್ಯಡ್ ಮಾಡಿ ಕಡಲೆಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಕಡಲೆಬೇಳೆ ಸಾಫ್ಟಾಗಿ ಬೇಯೋ ತನಕ ಬೇಯಿಸ್ಕೊಬೇಕಾಗುತ್ತೆ. ಕಡಲೆಬೇಳೆ ಬೇಯೋದಕ್ಕೆ ಇಷ್ಟೇ ನಿಮಿಷ ಅಷ್ಟೇ ನಿಮಿಷ ಅಂತ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ, ನಾವು ನೋಡ್ಕೊತಾ ಇರಬೇಕಾಗುತ್ತೆ. ಸೊ ಒಂದು ಕಡಲೆಬೇಳೆ ಎತ್ಕೊಂಡು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ, ನಾನು ತೋರಿಸ್ತೀನಿ. ಒಂದು ಕಡಲೆಬೇಳೆ ಎತ್ಕೊಂಡು ಅದನ್ನ ಸ್ಮ್ಯಾಶ್ ಮಾಡಿದ್ರೆ ಸ್ಮ್ಯಾಶ್ ಆಗಬೇಕು, ಅಷ್ಟು ಬೇಯಿಸ್ಕೊಬೇಕಾಗುತ್ತೆ. ಸೊ ಇದನ್ನು ಬೇಯಲಿಕ್ಕೆ ಇಟ್ಬಿಟ್ಟು ಯಾವುದೇ ಕಾರಣಕ್ಕೂ ಹೋಗಬಾರ್ದು, ನೀರು ಆಚೆ ಉಕ್ಕಿ ಚೆಲ್ಲೋ ಚಾನ್ಸಸ್ ಇರುತ್ತೆ. ಎದುರುಗಡೆನೆ ನಿಂತ್ಕೊಂಡು ಸ್ವಲ್ಪ ಪೇಷನ್ಸಿಂದ ಬೇಯಿಸಬೇಕಾಗತ್ತೆ. ಸೊ ಕಡಲೆಬೇಳೆಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾನು ಇದೇ ಥರ ಮಾಡೋದು, ಬೇರೆಯವರು ಬೆಲ್ಲದ ಪಾಕ ತೆಗೆದು ಕಡಲೆಬೇಳೆನೆಲ್ಲ ಬೇಯಿಸ್ಕೊಂಡು ಮಾಡ್ತಾರೆ, ನಾನೇ ಬೇರೆ ರೀತಿ ಮಾಡ್ತೀನಿ. ರುಚಿ ತುಂಬಾ ಚೆನ್ನಾಗಿ ಬರುತ್ತೆ, ಆರಾಮಾಗೂ ಮಾಡ್ಬೋದು. ಸೊ ಇದು ಬಾಯ್ಲ್ ಆಗಿದೆ. ಸೊ ಈ ಬೆಂದಿರುವಂತಹ ಕಡಲೆಬೇಳೆನ ಸ್ಟ್ರೈನ್ ಮಾಡಿ ಒಂದು ಪಾತ್ರೆಗೆ ಸ್ಟ್ರೈನ್ ಮಾಡಿ ಇಟ್ಕೊಳ್ಳಿ. ಈ ಸ್ಟ್ರೈನ್ ಆಗಿರೋ ನೀರು ಕೂಡ ವ್ಯರ್ಥ ಆಗಲ್ಲ, ಅದರಿಂದ ಒಬ್ಬಟ್ಟು ಸಾರು ಮಾಡ್ಕೊಬಹುದು. ಸೊ ಬಿಸಿ ಇರುತ್ತಲ್ವ ಕಡಲೆಬೇಳೆ, ಅದಕ್ಕೇ ನೀವು ಏನು ಬೆಲ್ಲ, ನಾನಿಲ್ಲಿ 1.5 ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ ಇಷ್ಟು ಕಡಲೆಬೇಳೆಗೆ. ಅಚ್ಚು ಬೆಲ್ಲ ಆದರೆ 2 ಬೆಲ್ಲ ಬೇಕಾಗತ್ತೆ. ಇಲ್ಲಿ ದಪ್ಪದು 1.5 ಬೆಲ್ಲನ ಅದರಲ್ಲೂ ಸ್ವಲ್ಪ ಹಾಕ್ಬಿಡಿ ಪರವಾಗಿಲ್ಲ, ನಾನು ಸ್ವಲ್ಪ ಸ್ವೀಟ್ ಕಡಿಮೆನೇ ಯೂಸ್ ಮಾಡ್ತೀನಿ. ಸೊ ಬಿಸಿಯಾಗಿರೋ ಕಡಲೆಬೇಳೆ ಮೇಲೇ ಆ ಬೆಲ್ಲನ ಹಾಕಿಟ್ಬಿಡಿ ಒಂದು 5 ನಿಮಿಷ, ಆವಾಗ ಕಡಲೆಬೇಳೆ ಬಿಸಿಗೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ಬೆಲ್ಲ.
ಸೊ ಒಂದು 5 ನಿಮಿಷ ಆದಮೇಲೆ ಆ ಬೆಲ್ಲ ಕಡಲೆಬೇಳೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸರಲ್ಲಿ ಹಾಕ್ಕೊಂಡು ಅದರ ಜೊತೆಗೆ ಒಂದು ಎರಡು ಏಲಕ್ಕಿನೂ ಕೂಡ ಕುಟ್ಟಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ಹೂರಣದ ಹದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ಇದು ಗ್ರೈಂಡ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಗ್ರೈಂಡ್ ಮಾಡಿ ನೀರು ಸ್ವಲ್ಪ ಜಾಸ್ತಿ ಆಗಿಬಿಟ್ರು ಕೂಡ ಅದನ್ನು ಪ್ಯಾಚ್ ಅಪ್ ಮಾಡೋದಕ್ಕೆ ಆಗಲ್ಲ ಒಬ್ಬಟ್ಟು ಮಾಡೋದಕ್ಕೆ ಬರಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಪೇಷನ್ಸಿಂದ ಹೂರಣ ರೆಡಿ ಮಾಡ್ಕೊಬೇಕಾಗುತ್ತೆ ಸ್ಟಾರ್ಟಿಂಗೇ ಜಾಸ್ತಿ ನೀರು ಹಾಕ್ಬಿಡಕ್ಕೆ ಹೋಗಬೇಡಿ ನಿಮಗೆ ಬೇಕಿದ್ರೆ ತೆಂಗಿನಕಾಯಿ ತುರಿನೂ ಆ್ಯಡ್ ಮಾಡ್ಕೊಬೋದು ನಾನು ಇಲ್ಲಿ ಹಾಕ್ತಾ ಇಲ್ಲ ಸೊ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಡಲೆಬೇಳೆ ಬೆಲ್ಲ ಏಲಕ್ಕಿ ಇದಷ್ಟನ್ನು ಹಾಕಿ ಹೂರಣ ನೋಡಿ ಆಲ್ಮೋಸ್ಟ್ ರೆಡಿಯಾಗಿದೆ ಈ ಹದಕ್ಕೆ ಹೂರಣ ಇದ್ದರೆ ಸಾಕು ಸೊ ನೋಡಿ ಸಾಫ್ಟ್ ಆಗಿದೆ ಇದು ಒಂದು 15 ನಿಮಿಷ ಮೈದಾ ಹಿಟ್ಟು ನೆಂದಿದೆ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ನಾದ್ಕೊಂಡು ಒಂದೊಂದೇ ಉಂಡೆಗಳನ್ನಾಗಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನಾನು ಈ ಮೈದಾ ಹಿಟ್ಟೊಂದು ಒಂದು 5 ಉಂಡೆ ಹೂರಣನ ಸಪ್ ಸಪರೇಟಾಗಿ ಉಂಡೆ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮಾಡಿ ಇಟ್ಕೊಂಡ್ರೆ ಒಲೆ ಹಚ್ಕೊಂಡ್ರೆ ತಕ್ಷಣ ತಕ್ಷಣ ಒಬ್ಬರೇ ಆದರೆ ಅದನ್ನೆಲ್ಲ ತಟ್ಟಿ ತಟ್ಟಿ ಸುಟ್ಬಿಡ್ಬಹುದು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಸೊ ಇದು ಒಬ್ಬಟ್ ಪೇಪರ್ ಪ್ರಾವಿಷನ್ಸಲ್ಲಿ ಸಿಗುತ್ತೆ ಇದು ಯೂಸ್ ಅಂಡ್ ಥ್ರೋ ಅಲ್ಲ ವಾಷೆಬಲ್ ಇದನ್ನು 4-5 ಟೈಮ್ಸ್ ಯೂಸ್ ಮಾಡ್ಬೋದು ಯೂಸ್ ಮಾಡಾದಮೇಲೆ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ಮತ್ತೆ ರೀಯೂಸ್ ಮಾಡ್ಬೋದು ಒಬ್ಬಟ್ ಪೇಪರ್ ಅಥವಾ ರೊಟ್ಟಿ ಪೇಪರ್ ಅಂತ ಹೇಳ್ತಾರೆ ಇದಿಲ್ಲ ಅಂದರೆ ನೀವು ಬಾಳೆ ಎಲೆಯಲ್ಲಿ ದಿ ಬೆಸ್ಟ್ ಅಂತ ಹೇಳ್ಬೋದು ಬಾಳೆ ಎಲೆಯಲ್ಲಿ ಮಾಡ್ಕೊಳ್ಳಿ ಅಥವಾ ರೊಟ್ಟಿ ಪೇಪರ್ ಇದರಲ್ಲಿ ಮಾಡ್ಕೊಳ್ಳಿ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದರಲ್ಲಿ ಮಾಡ್ಕೊಬೋದು ಸೊ ಅದನ್ನು ತಟ್ಕೊಂಡು ಅದರೊಳಗಡೆ ಹೂರಣನ ಹಾಕಿ ಸ್ಟಫ್ ಮಾಡಿ ಅದನ್ನು ಕವರ್ ಮಾಡಿ ಮಲ್ಲಿಗೆ ಈ ಥರ ಮತ್ತೊಮ್ಮೆ ತಟ್ಕೊಂಡು ಅದರ ಮೇಲೆ ಪ್ಲಾಸ್ಟಿಕ್ಕನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಅದರ ಮೇಲೆ ಒಂದು ತೆಳುವಾದ ಪ್ಲಾಸ್ಟಿಕ್ ಹಾಕಿ ನಿಧಾನವಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಈ ವಿಧಾನನೇ ತುಂಬ ಸುಲಭವಾದ ವಿಧಾನ ಅಂತ ಹೇಳ್ಬೋದು ಲಟ್ಟಣಿಗೆಯಲ್ಲಿ ಒತ್ತೋದಕ್ಕಿಂತ ಹಾಗೆ ಕೈಯಲ್ಲೂ ತಟ್ಕೊಬೋದು ಲಟ್ಟಣಿಗೆಯಲ್ಲೂ ಒತ್ಕೊಬೋದು ಇದು ತುಂಬಾ ಸುಲಭವಾದ ವಿಧಾನ ಬ್ರೇಕ್ ಯಾವುದೇ ಕಾರಣಕ್ಕೂ ಆಗಲ್ಲ ನಿಧಾನಕ್ಕೆ ಹಿಂಗೆ ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಒಬ್ಬಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಸೊ ಈ ಒಬ್ಬಟ್ಟು ಯಾವುದೇ ರೀತಿ ಕಷ್ಟಕರ ಕೆಲಸ ಅಲ್ಲ ಸ್ವಲ್ಪ ಪೇಷನ್ಸ್ ಸ್ವಲ್ಪ ಒಬ್ಬಟ್ಟು ಮಾಡೋದಕ್ಕೆ ಪ್ರೀತಿ ಇದ್ಬಿಟ್ರೆ ಬೇಗನೆ ಒಬ್ಬಟ್ಟು ರೆಡಿಯಾಗುತ್ತೆ ಸೊ ನೋಡಿ ಅದನ್ನು ಮೆಲ್ಲಗೆ ಎತ್ಕೊಂಡು ಪ್ಯಾನಿಗೆ ಹಾಕಿ ಬೇಯಿಸಿದ್ರೆ ಒಬ್ಬಟ್ಟು ರೆಡಿ ಟು ಟೇಸ್ಟ್ ಸೊ ಐ ಹೋಪ್ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲಲ್ಲಿ ಇನ್ನೂ ಹೆಚ್ಚಿನ ರೆಸಿಪೀಸ್ಗಳಿಗಾಗಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಿಗೋಣ ಮುಂದಿನ ರೆಸಿಪೀಸ್ನಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಸೊ ಈ ಒಬ್ಬಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ಅಥೆಂಟಿಕ್ ಟೇಸ್ಟ್ ಅಂತ ಹೇಳ್ಬೋದು ತುಪ್ಪದ ಜೊತೆಗೆ ಒಬ್ಬಟ್ಟು ಸವಿಯಲು ಸಿದ್ಧ